ನಮಸ್ಕಾರ ಮಕ್ಕಳಿಗಾಗಿ ಮತ್ತೊಂದು ಕತೆ ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ ಆ ವ್ಯಾಪಾರಿಗೆ ಒಬ್ಬ ಮಗ ಇರ್ತಾನೆ ಈ ವ್ಯಾಪಾರಿ ತುಂಬ ನ್ಯಾಯವಂತ ಗುಣವಂತ ನೀತಿವಂತ ಹಾಗೆ ತುಂಬ ಎಲ್ಲರಲ್ಲೂ ಕರುಣೆ ಅಹಿಂಸೆ ಇದನ್ನು ಪಾಲಿಸ್ಕೊಂಡು ಬರ್ತಾ ಇರ್ತಾನೆ ಪ್ರಾಣಿ ಹಿಂಸೆ ಮಾಡಬಾರ್ದು ಎಲ್ಲರಲ್ಲೂ ನ್ಯಾಯ ನೀತಿಯನ್ನು ಕಾಪಾಡಿಕೊಂಡು ಬರಬೇಕು ಅಂತ ಅವನ ಒಂದು ವಾದ ಆದರೆ ಅವನ ಮಗ ಇದಕ್ಕೆ ತದ್ವಿರುದ್ಧವಾದಂತಹ ವಾದ ಒಂದು ಸಾರಿ ತಂದೆ ಮಗನಿಗೆ ದೊಡ್ಡದಾದಂತಹ ವಾದ ಬರುತ್ತೆ ಆಗ ಇವನು ತಂದೆಯ ಹತ್ರ ತುಂಬ ವಾದ ಮಾಡ್ತಾನೆ ಇಲ್ಲ ಇಲ್ಲ ನ್ಯಾಯವಾಗಿ ನಡೆಯೋದ್ರಿಂದ ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ ಹಿಂಸೆ ಮಾಡಬೇಕು ಮೋಸ ಮಾಡಬೇಕು ಆಗಲೇ ನಾವು ಚೆನ್ನಾಗಿ ಬದುಕಕ್ಕೆ ಸಾಧ್ಯ ಸಂಪತ್ತನ್ನು ಗಳಿಸ್ಬೋದು ಜೀವನದಲ್ಲಿ ಚೆನ್ನಾಗಿರ್ಬೋದು ಅಂಥೇಳಿ ಮಗ ವಾದ ಮಾಡ್ತಿರ್ತಾನೆ ಹೀಗೆ ವಾದವು ಒಂದು ಒಂದು ಮಟ್ಟವನ್ನು ಮೀರಿ ತಂದೆ ಮಗನಿಗೆ ದೊಡ್ಡದಾದಂತಹ ಜಗಳವೇ ಆಗತ್ತೆ ತಂದೆಗೆ ಕೋಪ ಬಂದು ಮನೆಯಿಂದ ಹೊರಟು ಸೀದಾ ರಾಜನತ್ರಕ್ಕೆ ಹೋಗ್ತಾನೆ ರಾಜನತ್ರ ಹೋಗಿ ಈ ವಿಷಯವನ್ನು ಹೇಳ್ತಾನೆ ತನ್ನ ಮಗ ಈ ರೀತಿ ನನ್ನ ಜೊತೆ ವಾದ ಮಾಡ್ತಿದ್ದಾನೆ ನೀವೇ ಅವನಿಗೆ ಸರಿಯಾದಂತಹ ಬುದ್ಧಿ ಹೇಳಬೇಕು ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ತಕ್ಷಣ ಆ ರಾಜ ಆ ಮಗನನ್ನು ಕರೆಸ್ತಾನೆ ಕರೆಸಿ ಅವನನ್ನು ತಕ್ಷಣ ಇವನಿಗೆ ಶಿರಶ್ಚೇದನ ಮಾಡಿ ಅಂಥೇಳಿ ಒಂದು ಶಿಕ್ಷೆಯನ್ನು ಘೋಷಣೆ ಮಾಡ್ತಾನೆ ಇದನ್ನು ನೋಡಿದಂಥ ತಂದೆಗೆ ಮಗನ ಮೇಲೆ ಕರುಣೆ ಉಂಟಾಗಿ ಮಹಾರಾಜನನ್ನು ಕೇಳ್ಕೊತಾನೆ ಇಲ್ಲ ಇಲ್ಲ ಅವನಿಗೆ ಸರಿಯಾದ ಮಾರ್ಗಕ್ಕೆ ತಿದ್ದಿ ನಡೆಯೋದಕ್ಕೆ ಸ್ವಲ್ಪ ಕಾಲ ಅವಕಾಶವನ್ನು ಕೊಡಿ ಅಂಥೇಳಿ ಹಾಗೆ ಮಹಾರಾಜ ಅವನಿಗೆ ಎರಡು ತಿಂಗಳ ಕಾಲ ಸೆರೆಮನಿಯಲ್ಲಿ ಹಾಕಿ ಅವನಿಗೆ ಸರಿಯಾದ ಊಟ ತಿಂಡಿ ಎಲ್ಲವನ್ನು ಕೊಟ್ಟು ಅವನು ಬದಲಾವಣೆ ಆಗಲಿಕ್ಕೆ ಅವಕಾಶವನ್ನು ಕೊಡ್ತಾನೆ ಎರಡು ತಿಂಗಳಾಗತ್ತೆ ಮಹಾರಾಜ ಅವ ಮಗನನ್ನು ತನ್ನ ಎದುರಿಗೆ ಕರೆಸ್ತಾನೆ ಆಗ ಆ ಮಗ ಯಾರಿರ್ತಾನೆ ಅವನು ತುಂಬ ಕೃಶವಾಗಿ ಬಡಕಲಾಗಿರ್ತಾನೆ ಮಹಾರಾಜ ಅವನನ್ನು ಕೇಳ್ತಾನೆ ಅಲ್ಲಪ್ಪ ನಿನಗೆ ನನ್ನ ಸೆರೆಮನೆಯಲ್ಲಿ ಸರಿಯಾದ ಊಟ ತಿಂಡಿ ಎಲ್ಲವೂ ಕೊಡ್ತಾ ಇದ್ದಾರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಆದರೂ ಕೂಡ ನೀನು ಯಾಕೆ ಹೀಗೆ ಬಡಕಲಾಗಿದ್ದೀಯಾ ಅಂತ ಆಗ ಆ ಮಗ ಉತ್ತರ ಕೊಡ್ತಾನೆ ಸ್ವಾಮಿ ನನಗೆ ನೀವು ಕಾಲಾವಕಾಶವನ್ನೇನು ಕೊಟ್ಟಿರಿ ಆದರೆ ಎರಡು ತಿಂಗಳ ನಂತರವಾದರೂ ನನಗೆ ಮೃತ್ಯುವು ಖಂಡಿತ ಶತಸಿದ್ಧವಾದದ್ದೇ ನಾನು ಸಾಯಲೇಬೇಕು ಆದ್ದರಿಂದ ನಾನು ಪ್ರತಿದಿನ ನನ್ನ ಬರುವ ಮೃತ್ಯುವಿನ ಬಗ್ಗೆ ಯೋಚನೆ ಮಾಡಿ ಮಾಡಿ ಹೀಗಾಗಿದ್ದೇನೆ ಅಂತ ಹೇಳ್ತಾನೆ ಆಗ ಮಹಾರಾಜ ಹೇಳ್ತಾನೆ ಹಾಗೆಯೇ ಪ್ರತಿಯೊಂದು ಪ್ರಾಣಿಯೂ ಕೂಡ ತನ್ನ ಆ ಮೃತ್ಯುವನ್ನು ಎದುರು ನೋಡಿ ಎಷ್ಟು ಚಿಂತೆ ಪಡುತ್ತೆ ಅದನ್ನು ನೀನು ತಿಳ್ಕೋಬೇಕು ಅಂಥೇಳಿ ನಿನಗೆ ಎರಡು ತಿಂಗಳ ಕಾರಾಗೃಹ ವಾಸವನ್ನು ಕೊಟ್ಟಿದ್ದು ಈಗ ನಿನಗೆ ಇದರ ಅರಿವಾಗಿರಬೇಕು ನ್ಯಾಯದಿಂದ ಏನು ಪ್ರಾಣಿ ಹಿಂಸೆ ಮಾಡೋದರಿಂದ ಏನಾಗುತ್ತೆ ನಾವು ಧರ್ಮವನ್ನು ಪಾಲಿಸಬೇಕು ಅಹಿಂಸೆಯನ್ನು ಪಾಲಿಸಬೇಕು ಅಂತ ನಿನಗೆ ಗೊತ್ತಾಗಿದೆ ಅಂತ ಹೇಳ್ತಾನೆ ಆಗ ಆ ಮಗ ಮಹಾರಾಜನಿಗೆ ನಮಸ್ಕಾರ ಮಾಡಿ ನನ್ನನ್ನು ಕ್ಷಮಿಸಿ ನನಗೆ ಸಾಕಾಗಿದೆ ನನಗೆ ಮುಕ್ತಿಯ ಮಾರ್ಗವನ್ನು ತೋರಿಸಿ ಅಂತ ಹೇಳ್ತಾನೆ ಆಗ ಮಹಾರಾಜ ತನ್ನ ಸೈನಿಕರನ್ನು ಕರೆದು ಅವರಲ್ಲಿ ನಾಲ್ಕು ಜನ ಬಿಚ್ಚು ಕತ್ತಿಗಳನ್ನು ಹಿಡ್ಕೊಂಡವ್ರ ಕೈಲಿ ಒಂದು ಎಣ್ಣೆಯ ಪಾತ್ರೆಯನ್ನು ಕುಡಿಕೆಯನ್ನು ತರಿಸ್ತಾನೆ ಆ ಎಣ್ಣೆಯ ಕುಡಿಕೆಯನ್ನು ಈ ಹುಡುಗನ ಕೈಲೇ ಕೊಟ್ಟು ಅದರ ತುಂಬ ಎಣ್ಣೆ ಇರುತ್ತೆ ಇದನ್ನು ನೀನು ತೆಗೆದುಕೊಂಡು ಇಡೀ ನಗರದ ಒಂದು ಪ್ರದಕ್ಷಿಣೆಯನ್ನು ಬರಬೇಕು ಅಕಸ್ಮಾತ್ ಎಲ್ಲಿಯಾದರೂ ಒಂದು ತೊಟ್ಟು ಎಣ್ಣೆಯನ್ನು ಚಲ್ಲಿದರೆ ತಕ್ಷಣ ಆ ಬಿಚ್ಚುಗತ್ತಿಯ ಸೈನಿಕರು ನಿನ್ನ ಶಿರಸ್ಸನ್ನು ಕಡ್ದು ಅಂತ ಮಹಾರಾಜ ಹೇಳ್ತಾನೆ ಅದರಂತೆ ಈ ಮಗ ಎಣ್ಣೆಯ ಕುಡಿಕೆಯನ್ನು ಹಿಡಿದುಕೊಂಡು ಇಡೀ ಊರಿನ ಪ್ರದಕ್ಷಿಣೆಯನ್ನು ಬರ್ತಾನೆ ಬಂದ ನಂತರ ರಾಜ ಕೇಳ್ತಾನೆ ಅಲ್ಲಪ್ಪ ನೀನು ಎಣ್ಣೆಯ ಕುಡುಕೆಯನ್ನು ಹಿಡ್ಕೊಂಡು ಊರಿನ ಸುತ್ತ ಓದಿಯಲ್ಲ ಅಲ್ಲಿ ಏನೇನನ್ನು ನೋಡಿದೆ ಅಂತ ಆಗ ಇವನು ಹೇಳ್ತಾನೆ ಸ್ವಾಮಿ ನಾನು ಏನನ್ನೂ ನೋಡಲಿಲ್ಲ ಕೇವಲ ಎಣ್ಣೆಯ ಪಾತ್ರೆಯ ಮೇಲೆ ನನ್ನ ಮನಸ್ಸಿತ್ತು ಅದರ ಮೇಲೆ ಏಕಾಗ್ರತೆ ಇತ್ತು ಅದರಿಂದ ಒಂದು ತೊಟ್ಟು ಎಣ್ಣೆ ಚೆಲ್ಲಬಾರದು ಅನ್ನೋದು ನನ್ನ ಮನಸ್ಸಿನಲ್ಲಿತ್ತು ಹಾಗಾಗಿ ನಾನು ಅದನ್ನೇ ನೋಡಿಕೊಂಡು ಇಡೀ ಪ್ರದಕ್ಷಿಣೆ ಬಂದೆ ಬೇರೆ ಏನೂ ನೋಡಲಿಲ್ಲ ಅಂತ ಹೇಳ್ತಾನೆ ಆಗ ಮಹಾರಾಜ ಹೇಳ್ತಾನೆ ನೀನು ಮೋಕ್ಷವನ್ನು ಪಡೆಯಬೇಕಾದರೂ ಅಷ್ಟೇ ಏಕಾಗ್ರತೆಯಿಂದ ಆ ದೇವರನ್ನು ನೀನು ಪೂಜಿಸು ಏಕಾಗ್ರತೆಯಿಂದ ನೀನು ಕರ್ಮವನ್ನು ಮಾಡು ನಿನ್ನ ಕೆಲಸವನ್ನು ಮಾಡು ನಿನಗೆ ಒಳ್ಳೆಯದಾಗತ್ತೆ ಹೇಳಿ ಮಕ್ಕಳೇ ಇದರಿಂದ ನಾವು ಏನನ್ನು ಕಲಿಬೋದು ಅಂತಂದರೆ ಈ ಪ್ರಪಂಚದಲ್ಲಿ ನಾವು ನ್ಯಾಯ ನೀತಿ ಅಹಿಂಸೆಯನ್ನು ಪಾಲಿಸಬೇಕು ಏಕಾಗ್ರತೆಯಿಂದ ನಾವು ಯಾವ ಕೆಲಸವನ್ನೇ ಮಾಡಿದರೂ ಕೂಡ ಅದರಿಂದ ಖಂಡಿತವಾಗಿ ಒಳ್ಳೆಯ ಫಲ ಸಿಗುತ್ತೆ ಅನ್ನದೇ ಈ ಒಂದು ಕಥೆಯ ಸಾರಾಂಶ ಮುಂದಿನ ಸಾರಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ